ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಪೊಲಿಟಿಕ್ಸ್ ತನ್ನದೇ ಆದಂತ ಆಯಾಮವನ್ನು ಪಡೆದುಕೊಳ್ಳುತ್ತೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆ ವಿಶೇಷತೆ ಅನ್ನುವಂತೆ ಪುಷ್ಟಿ ಕೊಡುವ ನಿಟ್ಟಿನಲ್ಲಿ ಈಗ ಒಂದು ವಿಚಾರ ಚರ್ಚೆಗೆ ಗ್ರಾಸವಾಗಿದೆ. ರೌಡಿ ಪಾಲಿಟಿಕ್ಸ್ ಮತ್ತೆ ಶುರುವಾಗಿದೆ. ಚುನಾವಣಾ ಹೊಸ್ತಿಲಲ್ಲಿ ಮಂಡ್ಯದಲ್ಲಿ ರೌಡಿ ರಾಜಕೀಯ ಗರಿಗೆದರಿದೆ. ರಾಜಕೀಯದತ್ತ ಯುವ ರೌಡಿಗಳು ಮುಖ ಮಾಡ್ತಾ ಇದ್ದಾರೆ. ಜೆಡಿಎಸ್ ಪಕ್ಷ ಸೇರಿಕೊಂಡಿದ್ದಾರೆ ಇಬ್ಬರು ರೌಡಿ ಶೀಟರ್ಸ್ ಅನ್ನುವ ಆಧಾರದ ಮೇಲೆ ಈ ಸುದ್ದಿ ಒಂದಷ್ಟು ಪುಷ್ಟಿಯನ್ನು ಪಡೆದುಕೊಳ್ತಾ ಇದೆ. ಮದ್ದೂರು ಠಾಣೆಯ ರೌಡಿ ಶೀಟರ್ ವರಣ್ ಗೌಡ ಅಲಿಯಾಸ್ 202 ಪ್ರಶಾಂತ್ ಅಲಿಯಾಸ್ ಕುಳ್ಳಿ ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಮದ್ದೂರು ಶಾಸಕ ಡಿಸಿ ತಮ್ಮಣ್ಣ ಅವರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಭರ್ಜರಿ ಬಾಡೂಟ ಹಾಕಿಸಿ ಯುವಕರ ಜೊತೆ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಚುನಾವಣೆ ಅಂದ್ರೆ ಹಬ್ಬ ಅಂತೀವಿ, ಹಬ್ಬದಲ್ಲಿ ಬರೀ ಊಟ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಯಾಕೆ ಹಬ್ಬ ಆಚರಿಸ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಮನಗಾಣಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸುದ್ದಿಯ ಆಳ ಅಗಲವನ್ನು ನಾವು ಗಮನಿಸಬೇಕು. ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಯಾವುದೇ ಪಕ್ಷದಲ್ಲಿ ರೌಡಿ ಅನ್ನುವ ಆರೋಪದ ಒಂದು ಪಟ್ಟಿ ಇರುವಾಗ, ಹಣೆ ಪಟ್ಟಿ ಇರುವಾಗ, ಒಂದು ಲೇಬಲ್ ಇರುವಾಗ ಎದುರಾಳಿ ಪಕ್ಷದವರು ಆಡ್ಕೊಳ್ಳೋದು, ಟೀಕೆ ಮಾಡೋದು, ಜನರ ಅಭಿಪ್ರಾಯದಲ್ಲಿ ಒಂದು ರೀತಿ ಜನಮನ್ನಣೆ ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಸಹಜ. ಈಗ ಎಲ್ಲ ಪಕ್ಷದವರು ಅದೇ ರೀತಿ ಮಾಡ್ತಾ ಇದ್ದಾರಾ? ಅಯ್ಯೋ ನಿಮ್ಮ ಪಕ್ಷದವ್ರ ಹಿನ್ನೆಲೆ ನಮಗೆ ಗೊತ್ತಿಲ್ವೇನ್ರಿ? ಈ ಮುಂಚೆ ಸೈಲೆಂಟ್ ಸುನಿಲ್ ಪಕ್ಷ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ತಮ್ಮದೇ ಆದಂಥ ಸಮರ್ಥನೆಯನ್ನು ಕೊಡ್ತಾ ಇದ್ದರು. ಮತ್ತು ಎದುರಾಳಿ ಪಕ್ಷದವರಿಗೆ, ಅದರಲ್ಲೂ ಕಾಂಗ್ರೆಸ್ನವರಿಗೆ, ಘಟಾನುಘಟಿ ನಾಯಕರ ಮೂಲವನ್ನು ಕೆದಕಿ ಅಯ್ಯೋ ಇವನು ಅಂಥ ಅವನ ಶಿಷ್ಯ, ಅವನ ಶಿಷ್ಯ, ನಮಗೆ ಗೊತ್ತಿಲ್ವಾ ನಿಮ್ಮ ಬಂಡವಾಳ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದರು. ಇದು ಮದ್ದೂರು ಶಾಸಕ ಡಿ ಸಿ ತಮ್ಮಣ್ಣ ನೇತೃತ್ವದಲ್ಲಿ ನಡೆದಂಥ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ. ಬಹಳ ಖುಷಿಯಿಂದ ಅಲ್ಲಿ ಭರ್ಜರಿಯಾಗಿ ಜೆ ಡಿ ಎಸ್ನ ಬಲಪಡಿಸುವ ನಿಟ್ಟಿನಲ್ಲಿ ರೌಡಿ ಶೀಟರ್ಸ್ ಅಂತ ಹೇಳಲಾದಂಥ ಇಬ್ಬರು ವ್ಯಕ್ತಿಗಳು ಜೆ ಡಿ ಎಸ್ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಎಲ್ರಿಗೂ, ನನ್ನ ಸ್ನೇಹಿತರಿಗೂ, ನನ್ನ ಅಣ್ಣಂದಿರಿಗೂ ಇವತ್ತು ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಇರೋದು ತುಂಬಾ ಖುಷಿ ವಿಚಾರ. ಇವತ್ತು ನಾವು ತಮ್ಮಣ್ಣ ಸಾಹೇಬ್ರ ಅಭಿವೃದ್ಧಿ ಕೆಲಸ, ನಾವು ಯಾರು ಬೇರೆ ಪಕ್ಷ ಈಡೇರಿಸೋದು ಬೇಡ, ಅವ್ರ ಬಗ್ಗೆ ಅವಮಾನವನ್ನು ಮಾಡೋದು ಬೇಡ. ನಾವ್ ಏನ್ ಮಾಡ್ಬೇಕಾಗಿರೋದು ತಮ್ಮಣ್ಣವರ ಒಳ್ಳೆ ಕೆಲಸಗಳನ್ನ ಏನ್ ಕೊಟ್ಟು ಕೇಳವ, ಅವ್ರ ಹಂಗೆ ಇವ್ರಿಗೆ ಅಂತ ಎತ್ತೋದು ಬೇಡ, ಜಗಳ ಆಡೋದು ಬೇಡ. ಏನಿದ್ರು ತಮ್ಮಣ್ಣವರ ಒಳ್ಳೆ ಕೆಲಸ ಅಭಿವೃದ್ಧಿ ನಾವು ಮುಂದೆ ಇಟ್ಕೊಂಡು ಹೋಗಿ ಮತ ಕೇಳ. ಎಲ್ಲ ನನ್ನ ಸ್ನೇಹಿತರಿಗೂ, ಅಣ್ಣ ತಮ್ಮದಿರಿಗೂ, ಎಲ್ಲರಿಗೂ ತುಂಬಾ ಹೃದಯದ ಮತದಿಂದ ಗೆಲ್ಸಿ ಅವರ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕು ಸಾಹೇಬ್ರನ್ನ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರಣೆಯನ್ನು ಪಡೆಯೋಣ, ವಿಶ್ಲೇಷಣೆಯನ್ನು ನಡೆಸೋಣ. ಈ ಬಗ್ಗೆ ನನ್ನ ಸಹೋದ್ಯೋಗಿ ಮಂಡ್ಯ ಜಿಲ್ಲಾ ಪ್ರತಿನಿಧಿ ಬಾಲಕೃಷ್ಣ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಬಾಲಕೃಷ್ಣ, ರಾಜಕೀಯ ಅಂತ ಹೇಳಿದ ತಕ್ಷಣ ಅದಕ್ಕೆ ಯಾವುದೇ ಫಾರ್ಮುಲಾ ಇಲ್ಲ ಅನ್ನೋದು ರುಜುವಾತಾಗ್ತಾ ಇದೆ. ಆದರೆ ಎಲ್ಲೋ ಪ್ರಜಾಪ್ರಭುತ್ವದ ಮೂಲ ಆಶಯವನ್ನು ಮರೆತು ಇವತ್ತು ರಾಜಕೀಯ ನಾಯಕರು ತಮ್ಮದೇ ಆದಂಥ ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಓಕೆ, ಈಗ ರೌಡಿ ಶೀಟರ್ಸ್ ಅಂತ ಹೇಳಲಾದಂಥ ಜೆ ಡಿ ಎಸ್ ಪಕ್ಷ ಸೇರ್ಪಡೆಗೊಂಡಂಥ ಈ ಇಬ್ಬರ ನಿಜವಾದ ಹಿನ್ನೆಲೆ ಏನು? ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗಬಹುದು ಮುಂದಿನ ದಿನಗಳಲ್ಲಿ? ಎಸ್, ಕುಡ್ ಯು ಅನಲೈಸ್ ಇಟ್ ಆನ್ ದಿಸ್ ಬೇಸಿಸ್? ಎಸ್ ರಾಘವ್, ಏನಂದ್ರೆ ಈಗಾಗಲೇ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ತಮ್ಮದೇ ಆದ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲ ಸಲ್ಲದ ಕೆಲಸಗಳನ್ನ ಮಾಡಕ್ ಹೊರಟಿದೆ. ಅಂದ್ರೆ ಇಲ್ಲಿ ಜನರ ಒಳಿತನ್ನ ಬಯಸೋಕೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಮುಂದಾಗಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ರೌಡಿ ಶೀಟರ್ ಸೈಲೆಂಟ್ ಸುನಿಲ್ನಿಂದ ಪ್ರಾರಂಭ ಆದಂಥದ್ದು. ಈ ರೌಡಿ ಶೀಟರ್ಗಳನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ಕೊಳ್ಳುವಂತ ಕಾರ್ಯಕ್ರಮಗಳು ಏನು ಸೈಲೆಂಟ್ ಸುನಿಲ್ನಿಂದ ಪ್ರಾರಂಭ ಆಯ್ತು, ಇದು ಹೀಗೆ ಮುಂದುವರಿತಾ ಇದೆ. ಏನು ಈ ನಮ್ಮ ಮಾಧ್ಯಮಗಳು ಎಷ್ಟೇ ಎಚ್ಚರಿಸಿದ್ರು ಕೂಡ ಯಾವ ಪಕ್ಷಗಳು ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ತಗೋತಾ ಇಲ್ಲ. ಏನಂದ್ರೆ ಅವ್ರದೇ ಆದ ಕೆಲಸಗಳನ್ನ ಅವ್ರು ಮಾಡ್ಕೊಂಡು ಹೋಗ್ಬೇಕೇ ಹೊರತು ಇಲ್ಲಿ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು, ತಮ್ಮ ತಾವು ಪ್ರತಿನಿಧಿಸುವಂತ ಕ್ಷೇತ್ರಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ಒಂದು ಕೆಲಸನ ಯಾರೂ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬ ರೌಡಿ ಶೀಟರ್ನ ನಾವು ತಗೊಂಡ್ರೆ ಜನ ಭಯಭೀತರಾಗಿ ನಮ್ ಕಡೆ ವಾಲ್ತಾರೆ, ನಮ್ಮ ಪಕ್ಷಕ್ಕೆ ಎಲ್ಲರೂ ಬೆಂಬಲ ಕೊಡ್ತಾರೆ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದಾರೋ ಏನೋ ಏನೇ, ಯಾಕಂದ್ರೆ ಈ ರೌಡಿ ಶೀಟರ್ಗಳು ಬಂತು ಅಂದ್ರೆ ನಮ್ಮ ಪಕ್ಷಕ್ಕೆ ಏನೋ ಒಂಥರ ಬಲ ಬಂತು, ಆ ರೀತಿ ಈ ರೀತಿ ಅಂದ್ರೆ ಈ ತರ ತಿಳ್ಕೊಂಡು ಈ ಪಕ್ಷಗಳು ಸೇರಿಸ್ಕೊಳ್ತಾ ಇದೀವೇನೋ, ಇಲ್ಲಾಂದ್ರೆ ಅವ್ರ ಹತ್ರ ಇರೋ ಹಣ ಬಲ ಮತ್ತೆ ಜನ ಬಲನ ಇಟ್ಕೊಂಡು ಲಾಜಿಕ್ ಏನು? ಈಗ ಇವರಿಗೆಲ್ಲ ಜನ ಜನ ಅಂತೂ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರಲ್ಲ, ರೌಡಿ ಶೀಟರ್ಸ್ ಅಂತ ಆಗಿರ್ಬೋದು ಅಥವಾ ರೌಡಿ ಅನ್ನೋ ಹಣೆ ಪಟ್ಟಿ ಇದ್ದಾಗ, ಅಂಥದ್ರಲ್ಲಿ ಇಂಥವ್ರನ್ನ ಸೇರಿಸ್ಕೊಂಡು ಯಾವ ರೀತಿ ಬಲ ಹೆಚ್ಚಿಸ್ಕೊಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಧಮಕಿ ಹಾಕಿ ಓಟ್ ಹಾಕಿಸ್ಕೊಳ್ಬೇಕಾ ಅಥವಾ ಇವರಿಗೆ ಫಾಲೋವರ್ಸ್ ಇರ್ತಾರೆ ಅಂತ? ವಾಟ್ ಡಸ್ ಇಟ್ ಮೀನ್? ಹೌದು, ಇಲ್ಲೇನಂದ್ರೆ ಒಂದು ಧಮಕಿ ಹಾಕಕ್ಕಾಗ್ಬೋದು, ಒಬ್ಬ ವ್ಯಕ್ತಿನ ಮುಂದೆ ಇಟ್ಕೊಂಡು ಅವನ್ನ ತೋರಿಸಿ ಭಯ ಬೀಳಿಸುವಂತದ್ದಾಗ್ಬೋದು, ಈ ರೀತಿ ಏನಾದ್ರು ಅವರು ಕಲ್ಪನೆ ಇಟ್ಕೊಂಡಿದಾರ ಏನೋ. ಆದ್ರೆ ಜನರು ಬುದ್ಧಿವಂತರಾಗ್ಬೇಕು, ಇಲ್ಲಿ ಜನರು ಬುದ್ಧಿವಂತರಾದ್ರೆ ಮಾತ್ರ ಈ ಒಂದು ರಾಜ್ಯ ಆಗ್ಬೋದು ಒಂದು ದೇಶ ಆಗ್ಬೋದು ಸುಭಿಕ್ಷವಾಗಿರಕ್ಕೆ ಕಾರಣ ಆಗುತ್ತೆ. ಆದ್ರೆ ಇಲ್ಲಿ ಈ ರೀತಿ ಏನು ರೌಡಿ ಶೀಟರ್ಗಳನ್ನ ನಾವು ತಕೊಂಡ್ಬಿಟ್ರೆ ನಮ್ಮ ಒಂದು ಪಕ್ಷಕ್ಕೆ ಒಂದು ಮುನ್ನಡೆ ಬರುತ್ತೆ ಅಂದ್ರೆ, ಎಲ್ಲರನ್ನ ನಾವು ಎದುರಿಸಿಟ್ಕೋಬಹುದು, ಈ ಜನರನ್ನ ಸ್ವಲ್ಪ ಎದುರಿಸ್ಬೋದು, ಆ ರೌಡಿ ಶೀಟರ್ಗಳಲ್ಲಿ ಧಮಕಿ ಹಾಕಿಸ್ಬೋದು. ಮತ್ತೆ ಅದಲ್ಲದೆ ರೌಡಿ ಶೀಟರ್ಗಳು ಅದು ಯಾವ್ಯಾವ ರೀತಿ ಹಣ ಸಂಪಾದನೆ ಮಾಡಿ ಏನೋ, ಆ ಹಣನ ನಮ್ಮ ಪಕ್ಷಕ್ಕೆ ವಿನಿಯೋಗಿಸ್ಕೋಬಹುದು, ನಮ್ಗೊಂದ್ ಸ್ವಲ್ಪ ಬಲ ಬಂದಂಗಾಗುತ್ತೆ, ಈ ರೀತಿ ತಿಳ್ಕೊಂಡ್ಬಿಟ್ಟಿರ್ಬೋದು. ಯಾಕೆಂದ್ರೆ ಇಲ್ಲಿ ದುಡ್ಡಿದ್ರೆ ಮಾತ್ರ ರಾಜಕಾರಣ ಮಾಡಕ್ಕಾಗೋದು ಅಂತ ಕೂಡ ಎಲ್ಲರೂ ತಿಳ್ಕೊಂಡಿರುವಂತದ್ದು. ಅದೇ ರೀತಿ ಇಲ್ಲಿ ದುಡ್ಡು ಬರುತ್ತೆ, ಒಂದು ಶಕ್ತಿ ಬರುತ್ತೆ, ಎಲ್ಲರನ್ನ ಎದುರಿಸ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಚುನಾವಣೆ ಮಾಡಬಹುದು ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಇವರು ರೌಡಿ ಶೀಟರ್ಗಳನ್ನ ಸೇರ್ಸ್ಕೊತಾ ಇರ್ಬೋದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವತ್ತು ಅವಾಗೆಲ್ಲ ಬಿಜೆಪಿ ಆಯ್ತು, ಕಾಂಗ್ರೆಸ್ ಆಯ್ತು, ಈಗ ಜೆಡಿಎಸ್ ಸರ್ವೆನೂ ಕೂಡ ಬಂತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮದ್ದೂರಲ್ಲಿ ಅದೇ ಪಕ್ಷದ ಒಬ್ಬ ವ್ಯಕ್ತಿನ ಏನು ಕೊಲೆ ಮಾಡಿದ್ದಂತ ವ್ಯಕ್ತಿಗಳನ್ನ ಇವರು ಮತ್ತೆ ಅದೇ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥದ್ದು. ಈಗಲೂ ಕೂಡ ಅವ್ರ ಮೇಲೆ ರೌಡಿ ಶೀಟರ್ ಇದೆ, ಅಂತದ್ರಲ್ಲೂ ಕೂಡ ಇವರು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಂಥದ್ದು. ಈಗ ಇವರ ಸದ್ಯದ ಈ ಕೇಸ್ ವೈಸ್ ನೋಡೋದಾದ್ರೆ, ಇವ್ರ ಮೇಲಿರುವಂತಹ ಪ್ರಕರಣಗಳ ಹಿನ್ನೆಲೆಯನ್ನು ಗಮನಿಸೋದಾದ್ರೆ, ವಾಟ್ ಇಸ್ ದ ಸ್ಟೇಟಸ್? ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಿಂದ ಅಥವಾ ಪೊಲೀಸರು ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರಾ ಬಾಲಕೃಷ್ಣ? ಪೊಲೀಸ್ ಅವರು ಈಗ ಹೇಳಿರೋ ಪ್ರಕಾರ ಅವರು ರೌಡಿ ಶೀಟರ್ ಅಲ್ಲಿ ಇದ್ದಾರೆ ಅಂದ್ರೆ, ಹಿಂದೆ ಇವರು ಕೊಲೆ ಮಾಡಿದಂತವ್ರು, ಮತ್ತೆ ಊರಲ್ಲೆಲ್ಲ ಗಲಭೆ ಎಬ್ಬಿಸಿದಂತವ್ರು, ಮತ್ತೆ ಊರಲ್ಲಿ ಶಾಂತಿನ ಕೆಡಿಸಿದಂತವ್ರು ಇವರು ಅಂತಾನು ಕೂಡ ಪೊಲೀಸ್ ಮಾಹಿತಿ ಇದೆ. ಪೊಲೀಸ್ ಅವರೇ ಹೇಳಿರುವಂತದ್ದು ಇವರು ರೌಡಿ ಶೀಟರ್, ಇನ್ನ ಕ್ಯಾನ್ಸಲ್ ಆಗಿಲ್ಲ. ಅಂತದ್ರಲ್ಲಿ ಅದೇ ಪಕ್ಷದ ಮುಖಂಡನೊಬ್ಬನ ಇವರು ಕೊಲೆ ಮಾಡಿದಂತದ್ದು, ಅದೇ ಪಕ್ಷದ ಮುಖಂಡನ ಕೊಲೆ ಮಾಡಿದಂತವ್ರನ್ನ ಮತ್ತೆ ಇವರು ಅದೇ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳುವಂತದ್ದು, ಇದು ಎಷ್ಟು ಸರಿ ಅನ್ನೋದು ಮುಖಂಡರಲ್ಲೂ ಕೂಡ ಅದನ್ನ ನೋಡಬೇಕು, ವಿಚಾರಣೆ ಮಾಡಬೇಕು, ವಿಚಾರಿಸಬೇಕು. ಥ್ಯಾಂಕ್ ಯು ವೆರಿ ಮಚ್ ಬಾಲಕೃಷ್ಣ. ಬಹಳ ಆಶ್ಚರ್ಯ, ಕುತೂಹಲ, ಗೊಂದಲ, ಶಾಕಿಂಗ್ ಎಲ್ಲವೂ ಆಗುತ್ತವೆ ಈ ಒಂದು ಸುದ್ದಿಯಿಂದ, ಅಥವಾ ಇಂತಹದ್ದೇ ಸುದ್ದಿ ಪ್ರಸಾರವಾದಾಗ ಅನಿಸುತ್ತೆ. ಯಾಕಂತ ಹೇಳಿದ್ರೆ, ನಮ್ಮನ್ನು ಆಳುವಂಥ ನಾಯಕರು ಯಾವ ಕಡೆ ಹೆಜ್ಜೆ ಇಡ್ತಾ ಇದ್ದಾರೆ, ಎಂಥವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ, ಇಂಥವರು ಅಧಿಕಾರಕ್ಕೆ ಬಂದರೆ ಅಥವಾ ಅಂಥ ಪಕ್ಷದವರು ಅಧಿಕಾರಕ್ಕೆ ಬಂದರೆ ಏನು ಹೇಳ್ತಾರೆ? ಇದಕ್ಕೆ ನಿಜಕ್ಕೂ H.D. ಕುಮಾರಸ್ವಾಮಿ ಉತ್ತರ ಕೊಡಬೇಕಾಗಿದೆ. ಕಾರಣ ಇಷ್ಟೇ, ಈಗ ನಾನು ಯಾವುದೋ ಒಂದು ಸಮುದಾಯವನ್ನು ಹೀಯಾಳಿಸಿಲ್ಲ, ಅಪಮಾನ ಮಾಡಿಲ್ಲ, ಆ ವ್ಯಕ್ತಿಗತವಾಗಿ ಮಾತ್ರ ಮಾತನಾಡಿದ್ದೇನೆ ಅಂತ ಹೇಳ್ತಿರ್ತಾರಲ್ಲ. ಹಾಗಾದರೆ ಈಗ ನೀವು ಇದಕ್ಕೇನು ಉತ್ತರ ಕೊಡ್ತೀರಿ? ಇವ್ರ ಹಿನ್ನೆಲೆ ಏನು? ಇಂಥವ್ರನ್ನೆಲ್ಲ ನೀವು ಆಯ್ಕೆ ಮಾಡ್ಕೊಳ್ಬೋದಾ? ಅಥವಾ ಯಾವುದೋ ಒಂದು ಪ್ರಬಲ ಸಮುದಾಯದ ವ್ಯಕ್ತಿಗಳು ಅಂದ್ಕೊಂಡು ಏನಾದರೂ ಸೇರಿಸ್ಕೊಳ್ತೀರಾ? ಏನು ಇದಕ್ಕೆ ಹೆಂಗೆ ಉತ್ತರ ಕೊಡ್ತೀರಾ ನೀವು? ಯಾವ ಮುಖ ಇಟ್ಕೊಂಡು ಇದನ್ನು ನೀವು ಜಸ್ಟಿಫೈ ಮಾಡ್ಕೋತೀರಾ ಅನ್ನುವ ಪ್ರಶ್ನೆ ಸಹಜವಾಗೇ ಜನರಲ್ಲಿ ಕಾಡದೇ ಇರೋದಿಲ್ಲ. ಫ್ರೀಡಮ್ ಆಪಲ್ ಕಲಿತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.